2021 ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ತನ್ನ ಎರಡನೇ ಪಂದ್ಯವನ್ನು ಅದ್ಧೂರಿಯಾಗಿ ಗೆಲ್ತು. ಸ್ಕಾಟ್ಲೆಂಡ್ ತಂಡವನ್ನು ಕೇವಲ 85 ರನ್ಗಳಿಗೆ ಆಲ್ ಔಟ್ ಮಾಡಿದ ಟೀಂ ಇಂಡಿಯಾ 2 ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿತು. ಭಾರತದ ಗೆಲುವಿನಲ್ಲಿ ಮೊಹಮ್ಮದ್ ಶಮಿ, ರವೀಂದ್ರ ಜಡೇಜಾ ತಲಾ 3 ವಿಕೆಟ್ ಅನ್ನು ಪಡೆದುಕೊಂಡ್ರು. ಬುಮ್ರಾ 2 ವಿಕೆಟ್ ಪಡೆದ್ರು. ಇದಾದ ಮೇಲೆ ಕೆಎಲ್ ರಾಹುಲ್ ಕೇವಲ 19 ಎಸೆತಗಳಲ್ಲಿ 50 ರನ್ ಗಳಿಸಿ ಬಿರುಸಿನ ಆಟ ಆಡಿದ್ರು. ಈ ದೊಡ್ಡ ಗೆಲುವಿನ ನಂತರ ಭಾರತ ತಂಡದ ನಿವ್ವಳ ರನ್ ರೇಟ್ ನ್ಯೂಜಿಲೆಂಡ್ ಮತ್ತು ಅಫ್ಘಾನಿಸ್ತಾನಕ್ಕಿಂತ ಉತ್ತಮವಾಯಿತು. ಇದು ಟಿ20 ವಿಶ್ವಕಪ್ನಲ್ಲಿ ಭಾರತದ ಅತಿ ದೊಡ್ಡ ಗೆಲುವಾಯಿತು. ಭಾರತ ಈಗಾಗಲೇ 81 ಎಸೆತಗಳನ್ನು ಉಳಿಸಿಕೊಂಡಿದೆ. ಇದು ಅವರ ಅತ್ಯುತ್ತಮ ಪ್ರದರ್ಶನವಾಗಿದೆ. ಶ್ರೀಲಂಕಾ ಮೊದಲ 90 ಎಸೆತಗಳು ಬಾಕಿ ಇರೋ ಹಾಗೆ ಗೆದ್ದ ವಿಶ್ವ ದಾಖಲೆಯನ್ನು ಹೊಂದಿದೆ. ಈ ಬಾರಿಯ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ 81 ಎಸೆತಗಳಲ್ಲಿ ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕ ದೊಡ್ಡ ಕೆಲಸ ಮಾಡಿತ್ತು. ಸ್ಕಾಟ್ಲೆಂಡ್ ವಿರುದ್ಧ ದಾಖಲೆಯ ಗೆಲುವಿನೊಂದಿಗೆ ಭಾರತ ಈಗ ಪಾಯಿಂಟ್ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ತಲುಪಿದೆ. ಭಾರತ 4 ಪಂದ್ಯಗಳಲ್ಲಿ 2 ಗೆಲುವಿನೊಂದಿಗೆ 4 ಅಂಕಗಳನ್ನು ಹೊಂದಿದೆ. ಹಾಗೆ ಇದರ ನಿವ್ವಳ ರನ್ ರೇಟ್ +1.619 ಆಗಿದೆ. ಅಫ್ಘಾನಿಸ್ತಾನ ಕೂಡ 4 ಅಂಕಗಳನ್ನು ಹೊಂದಿದೆ, ಆದರೆ ಅದರ ನಿವ್ವಳ ರನ್ ರೇಟ್ ಭಾರತಕ್ಕಿಂತ ಕಮ್ಮಿಯಾಗಿದೆ. ಅಫ್ಘಾನಿಸ್ತಾನದ ನಿವ್ವಳ ರನ್ ರೇಟ್ +1.481 ಆಗಿದೆ. ನ್ಯೂಜಿಲೆಂಡ್ ತಂಡ 3 ಗೆಲುವಿನೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಈಗಾಗಲೇ 4 ಪಂದ್ಯಗಳಲ್ಲಿ 4 ಗೆಲುವಿನೊಂದಿಗೆ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಟೂರ್ನಿಯಲ್ಲಿ ಮೊದಲ ಬಾರಿಗೆ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮೊದಲು ಬೌಲಿಂಗ್ ಮಾಡುವುದಕ್ಕೆ ನಿರ್ಧರಿಸಿದ್ರು. ಭಾರತ ತಂಡ ಸ್ಕಾಟ್ಲೆಂಡ್ ತಂಡವನ್ನು ಕೇವಲ 85 ರನ್ಗಳಿಗೆ ಆಲ್ ಔಟ್ ಮಾಡಿತು. 86 ರನ್ಗಳ ಗುರಿ ಕಮ್ಮಿಯಾಗಿತ್ತು, ಆದರೆ ನೆಟ್ ರನ್ ರೇಟ್ನಲ್ಲಿ ಅಫ್ಘಾನಿಸ್ತಾನ ಹಾಗೂ ನ್ಯೂಜಿಲೆಂಡ್ ಅನ್ನು ಸೋಲಿಸೋದಕ್ಕೆ ಟೀಂ ಇಂಡಿಯಾ 7.1 ಓವರ್ಗಳಲ್ಲಿ ಈ ರನ್ಗಳನ್ನು ಗಳಿಸಬೇಕಾಯಿತು. ಆರಂಭಿಕರಾದ ಕೆಎಲ್ ರಾಹುಲ್ ಹಾಗೂ ರೋಹಿತ್ ಶರ್ಮಾ ಟೀಂ ಇಂಡಿಯಾಕ್ಕೆ ಬಿರುಸಿನ ಆರಂಭ ಕೊಟ್ಟರು. ಭಾರತ ಮೊದಲ ಓವರ್ನಲ್ಲೇ ದಾಳಿ ನಡೆಸಿತು ಮತ್ತು ರೋಹಿತ್ ಶರ್ಮಾ ವ್ಯಾಟ್ ಅವರ ಓವರ್ನಲ್ಲಿ ಅದ್ಭುತ ಬೌಂಡ್ರಿ ಬಾರಿಸಿದ್ರು. ಎರಡನೇ ಓವರ್ನಲ್ಲಿ ಕೆಎಲ್ ರಾಹುಲ್ 3 ಬೌಂಡ್ರಿಗಳೊಂದಿಗೆ 15 ರನ್ ಗಳಿಸಿದ್ರು. 3ನೇ ಓವರ್ನಲ್ಲಿ ಟೀಂ ಇಂಡಿಯಾ 16 ರನ್ ಗಳಿಸಿತು. ಕೆಎಲ್ ರಾಹುಲ್ ಸಿಕ್ಸರ್ ಮತ್ತು ಬೌಂಡ್ರಿ ಬಾರಿಸಿದರೆ ರೋಹಿತ್ ಶರ್ಮಾ ಕೂಡ ಬೌಂಡರಿ ಬಾರಿಸಿದ್ರು. 4ನೇ ಓವರ್ನಲ್ಲಿ ಭಾರತ 14 ರನ್ ಗಳಿಸಿತು ಮತ್ತು ಭಾರತದ ಸ್ಕೋರ್ 23 ಎಸೆತಗಳಲ್ಲಿ 50 ರನ್ ರೀಚ್ ಆಯಿತು. ಕೆಎಲ್ ರಾಹುಲ್ ಅರ್ಧಶತಕದ ಕೊಡುಗೆಯನ್ನು ಕೊಟ್ಟರು. ರೋಹಿತ್ ಶರ್ಮಾ 30 ರನ್ ಗಳಿಸಿದ್ರು. 7ನೇ ಓವರ್ನ 3ನೇ ಎಸೆತದಲ್ಲಿ ನೇರ ಬೌಂಡರಿ ಕಡೆ ಸಿಕ್ಸರ್ ಬಾರಿಸಿದ ಸೂರ್ಯಕುಮಾರ್ ಯಾದವ್ ತಂಡಕ್ಕೆ 8 ವಿಕೆಟ್ಗಳ ಅಚ್ಚರಿಯ ಜಯ ತಂದುಕೊಟ್ರು. ಈ ಮೂಲಕ ಭಾರತ 81 ಎಸೆತಗಳು ಬಾಕಿ ಇರುವಾಗಲೇ ಪಂದ್ಯವನ್ನ ತನ್ನದಾಗಿಸಿಕೊಳ್ತು.